ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಲಾಗುತ್ತಾ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ ಹೈಕೋರ್ಟ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ವಿಚಾರಣೆ ನಡೆಯಲಿದೆ ದೂರದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರತಕ್ಕಂತ ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಲಿದೆ ಲೋಕಾಯುಕ್ತ ತನಿಖೆ ಬೇಡ ಅಂತ ಹೇಳಿದ್ದಾರೆ ದೂರದಾರ ದೂರದಾರರೇ ಹೇಳಿಬಿಟ್ಟಿದ್ದಾರೆ ಲೋಕಾಯುಕ್ತ ತನಿಖೆ ಬೇಡ ಸಿಬಿಐ ಗೆ ವಹಿಸಿ ಅಂತ ಕೇಳಿಕೊಂಡಿದ್ದಾರೆ ಹಾಗಾಗಿ ಕೋರ್ಟ್ ಏನು ಹೇಳುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕಾದು ನೋಡಬೇಕಾಗಿದೆ सीबीआई सिद्धरामय्य विचारणे आगबेकु लोकायुक्त मेले नमगे नंबिके इल्ल अंत रिपब्लिक कन्नडक्के स्नेहमयी कृष्ण हेळिके कोट्टिद्दारे कर्नाटक सरकार अडियल्ले बरुवंतह लोकायुक्त अदरिंद लोकायुक्तद बग्गे नमगे नंबिके इल्ल सीबीआई विचारणे आगबेकु अंत स्नेहमयी कृष्ण हेळिद्दारे सीएम पत्नी 14 सेट पड़ता है विचार लोकायुक्त विचारण के हाजर आंत केवल आरोप आगे सीएम सिद्धरामय्य लोकायुक्त नोटिस होते विचार दूरदार आगे स्नेह कृष्ण मतलब होती सर मोदन नोटिस को सर अदा सर एरू नाकन आरोप विचारण सो वे आरोप विचारण बहुश मुख्यमंत्री आगे और विचारण मुंचे इन साक्षार संग्रह अो हिन्दली बहुत तनिखा तड़मन सोलू नोटिस को विचारण कर्दी सो एलिं मुख्यवा मुख्यमंत्री हिन्दली और होगी विचारण ओडपड़े सो तम कचे बरदे विचार भाला खुशी है या कानून बंद एलू वे अद्वे ना सिद्धरामय्य बरतार कुतूहल है सर सी सिद्धरामय्य टी पी कीज आगे सर ना विचारण हाजर आती है आज वो टी पी रिज आगे ना बेगे हत गंटे रात्रि हत गंटे वर्गू चलपट उपचुनाव प्रचार होते हैं टी पी बंद सर सर अब नोड़ सर नि गमन मध्यान मुदे विचारण होती है को बहुश ना कार्यक्रम बहुश अद्पड़ी विचारण हाजर आबादा तनिखाधिकारी नोटिस को हाजर आगदे ಸೋಮನೆ ಅನಾವಶ್ಯಕವಾಗಿ ಗೊಂದಲ ಉಂಟಾಗುತ್ತೆ ಸೋ ಅನುಮಾನಗಳು ಬರುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮ ರದ್ದುಪಡಿಸಿ ಇಲ್ಲಿ ಬಂದು ಆನಂತರ ಬೇಕಾದ್ರೆ ಅವರು ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬಹುದು ಅಂತ ಅನ್ಕೊಂಡಿದ್ದೀವಿ ಸೋ ಅದನ್ನ ನೋಡಬೇಕಾಗಿದೆ ಸರ್ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನ ಮತ್ತೊಂದು ಕಡೆ ಅವರ ಕೆಳಗಿರುವಂತಹ ಅಧಿಕಾರಿಯರನ್ನು ವಿಚಾರಣೆ ಮಾಡುವಂತದ್ದು ಎಲ್ಲೋ ಒಂದು ಕಡೆ ಫೇರ್ ಅಂಡ್ ಫೇರ್ ಆದರೆ ನ್ಯಾಯಸಮ್ಮತವಾಗಿ ನಡೆಯುತ್ತೆ ಅಂತ ವಿಚಾರಣೆ ಅನ್ಕೊಂಡಿದ್ರೆ ಸರ್ ಅಂತ ಸರ್ ಅದನ್ನ ಇಲ್ಲಿ ತನಿಖಾಧಿಕಾರಿ ಮತ್ತು ಆರೋಪಿಯ ಒಂದು ಸಂಬಂಧ ಇದೆ ಅಷ್ಟೇ ಹೊರತು और मुख्यमंत्री कूड तनिखाधिकारी मुझे आरोप सो हिन्दे कानून प्रकार विचारण मत नानी मोन्े सिद्धरामय्य विचारण सदर्भली यहा साक्षार इकूँ यहा प्रश्न की विचार सत्यन वरते निटली तनिखे विचारण नानी मनवी पत्र को इिष्टु दूरदार आगे स्नेहमय कृष्ण ಸಿಬಿಐಗೂ ಕೂಡ ಇವತ್ತು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ ಕೊಡಬೇಕು ಅನ್ನುವಂತ ಹಾಲನ್ನು ಮನವಿ ಮಾಡ್ಕೊಂಡಿದೆ ಆ ಅರ್ಜಿ ಕೂಡ ಅದು ವಿಚಾರಣೆಗೆ ಬರ್ತಾ ಇದೆ ಕೋರ್ಟ್ ಗೆ ಒಂದಷ್ಟು ಮನವಿಯನ್ನ ಕೂಡ ನಾವು ಮಾಡ್ಕೊಂಡಿದ್ದೇವೆ ಜೊತೆಗೆ ಸಿಎಂ ಅವರಿಗೆ ಈಗಾಗಲೇ ನೋಟಿಸ್ ಎಲ್ಲ ಕೊಟ್ಟಿರುವಂತದ್ದು ಖುಷಿಯ ವಿಚಾರ ಆಗಿದೆ ಲೋಕಾಯುಕ್ತದ ಕೂಡ ನಾನು ಯಾವೆಲ್ಲ ಅಂಶಗಳನ್ನ ಪರಿಗಣಿಸಿ ಅವರಿಗೆ ವಿಚಾರಣೆ ಮಾಡಬೇಕು ಅಂತ ಹೇಳಿ ಒಂದು ಪತ್ರವನ್ನು ಕೊಟ್ಟಿದ್ದೇನೆ ಇದರ ಆಧಾರದ ಮೇಲೆ ವಿಚಾರಣೆ ಮಾಡಿದ್ರೆ ಈ ಒಂದು ಪ್ರಕರಣ ನಿಜಕ್ಕೂ ಕೂಡ ತಾರ್ತಿಕ ಅಂತವನ ಕಾಣುತ್ತೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ಸಚಿವತೆಗೆ ವಿರೋಧ ಪಡುವ ರಿಪಬ್ಲಿಕ್ ಕನ್ನಡ ಮೈಸೂರು ವೆಲ್ಕಮ್ ಬ್ಯಾಕ್ ಗಡಿ ವಿವಾದವೇ ಇಲ್ಲ ಇದೆ ಅಂತ ಯಾರು ಹೇಳಿದ್ರು ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಉಡಾಫಿಯ ಉತ್ತರ ಕೊಟ್ಟಿದ್ದಾರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿಚಾರದಲ್ಲಿ ಇಂಥ ಉಡಾಫೆ ಸರಿಯಾ ಅನ್ನುವಂತ ಪ್ರಶ್ನೆ ಬರುತ್ತೆ ವಕ್ಫ್ ಇರಬಹುದು ರಾಮ ಮಂದಿರ ವಿವಾದ ಜೊತೆಗೆ ಅದರ ಜೊತೆಗೆ ಗಡಿ ವಿವಾದದ ಹೋಲಿಕೆ ಮಾಡಿದ್ದಾರೆ ಚುನಾವಣೆ ಸಂದರ್ಭ ಗಡಿ ವಿವಾದ ನೆನಪಾಗುತ್ತೆ ಹೇಗೆ ಬಿಜೆಪಿಗರಿಗೆ ವಕ್ಫ್ ರಾಮ ಮಂದಿರ ನೆನಪಾಗುತ್ತೋ ಹಾಗೆ ಮಹಾರಾಷ್ಟ್ರ ನಾಯಕರಿಗೆ ಗಡಿ ವಿವಾದ ನೆನಪಾಗುತ್ತೆ ಅಂತ ಹೇಳಿದ್ದಾರೆ ವಿವಾದ ಜೀವಂತ ಯಾಕೆ ಇಟ್ಟಿದ್ದೀರಿ ಹಾಗಿದ್ರೆ ಅವರಿಗೆ ನೆನಪಾಗುತ್ತೆ ಅಂತಂದ್ರೆ ನೀವು ಸರ್ಕಾರಗಳು ಹೋಗಿ ಮಹಾರಾಷ್ಟ್ರ ಸಿಎಂ ಜೊತೆ ಕೂತ್ಕೊಂಡು ಅಥವಾ ಅವರನ್ನ ಇಲ್ಲಿ ಕರೆದೋ ಅಥವಾ ಕೇಂದ್ರಕ್ಕೆ ಅಪೀಲ್ ಮಾಡಿನೋ ಏನೋ ಒಂದು ಮಾಡಿ ಅದನ್ನ ಬಗೆಹರಿಸಿಕೊಳ್ಳಬಹುದಲ್ವಾ ಆಫ್ ಕೋರ್ಸ್ ಅದು ನ್ಯಾಯಾಲಯದಲ್ಲಿ ಇದೆ ಮಹಾಜನ್ ವರದಿಯ ಪ್ರಕಾರ ಏನು ಮಾಡಬೇಕಿತ್ತು ಅದನ್ನ ಮಾಡಿ ರಾಜಕೀಯ ಇಚ್ಛಾಶಕ್ತಿ ರಾಜಕೀಯ ಪ್ರಭಾವ ರಾಜಕೀಯ ನಿಮ್ಮ ಏನೆಲ್ಲ ಪವರ್ಸ್ ಇದೆ ಯೂಸ್ ಮಾಡಿ ಯಾಕೆ ಯೂಸ್ ಮಾಡ್ತಾ ಇಲ್ಲ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ಇದ್ದಾಗ ನೀವು ಏನು ಮಾಡಿದ್ರಿ ಯಾಕೆ ಅದನ್ನ ಸಾಲ್ವ್ ಮಾಡ್ಕೊಳ್ಳಲಿಲ್ಲ ಇಂಥ 100 ಪ್ರಶ್ನೆಗಳಿದ್ದಾವೆ ಎಚ್ ಕೆ ಪಾಟೀಲ್ ಅವರೇ ಖಂಡಿತವಾಗ್ಲೂ ಗಡಿ ವಿವಾದ ಅನ್ನೋದು ಅಲ್ಲಿಯ ಜನಗಳಿಗೆ ಗೊತ್ತಿದೆ ಮೊನ್ನೆ ನವೆಂಬರ್ 1ನೇ ತಾರೀಕು ಅಲ್ಲಿ ಮಹಾರಾಷ್ಟ್ರದಲ್ಲಿ ಕರಾಳ ದಿನ ಮಾಡಿದ್ರಲ್ಲ ಅಲ್ಲಿಯ ಜನಗಳಿಗೆ ಗೊತ್ತಿದೆ ಏನು ಗಡಿ ವಿವಾದ ಅಂದ್ರೆ ಅಂತ
ಗಡಿ ವಿವಾದನೇ ಇಲ್ಲ ರೀ ಯಾರು ಹೇಳಿದ್ರು ಗಡಿ ವಿವಾದ ಐತೆ ಅಂತ ಹೇಳಿ ಮಹಾರಾಷ್ಟ್ರ ನಾಯಕರು ಅವರಿಗೆ ಎಲೆಕ್ಷನ್ ಬಂದ ಕೂಡಲೇ ಗಡಿ ವಿವಾದ ನೆನಪಾಕೈತಿ ಇಲ್ಲಿ ಹೆಂಗೆ ಬಿಜೆಪಿ ಅವರಿಗೆ ಚುನಾವಣೆ ಬಂದ ಕೂಡಲೇ ವಕ್ಫ್ ನೆನಪಾಕೈತಿ ರಾಮ ಮಂದಿರ ನೆನಪಾಕೈತಿ ಮತ್ತೊಂದು ನೆನಪಾಕೈತಿ ಆಕತಲ್ಲ ಹಂಗೆ ಅವರಿಗೆ ಚುನಾವಣೆ ಬಂದಾಗ ಮತಗಳನ್ನು ಭೇಟಿ ಮಾಡೋದ್ರ ಸಲುವಾಗಿ ಗಡಿ ವಿವಾದವನ್ನು ಎತ್ತಲೇ ಎತ್ತಿ ಮಾತಾಡ್ತಿರ್ತಾರೆ ಗಡಿ ವಿವಾದ ಕೇಳ್ರಿ ಗಡಿ ವಿವಾದ ಕರ್ನಾಟಕದ ದೃಷ್ಟಿಯಿಂದ ಅದು ಮುಗಿದ ಅಧ್ಯಾಯ ಅದು ಮುಗಿದ ಅಧ್ಯಾಯ ಇಲ್ಲಿ ಗಡಿ ವಿವಾದನೇ ಇಲ್ಲ ರೀ ಯಾರು ಹೇಳಿದ್ರು ಗಡಿ ವಿವಾದ ಐತೆ ಅಂತ ಹೇಳಿ ಮಹಾರಾಷ್ಟ್ರ ನಾಯಕರು ಅವ್ರಿಗೆ ಎಲೆಕ್ಷನ್ ಬಂದ ಕೂಡಲೇ ಗಡಿ ವಿವಾದ ನೆನಪಾಕೈತಿ ಇಲ್ಲಿ ಹೆಂಗೆ ಬಿಜೆಪಿ ಅವರಿಗೆ ಚುನಾವಣೆ ಬಂದ ಕೂಡಲೇ ವಕ್ಫ್ ನೆನಪಾಕೈತಿ ರಾಮ ಮಂದಿರ ನೆನಪಾಕೈತಿ ಮತ್ತೊಂದು ನೆನಪಾಕೈತಿ ಆಕತಲ್ಲ ಹಂಗೆ ಅವರಿಗೆ ಚುನಾವಣೆ ಬಂದಾಗ ಮತಗಳನ್ನು ಭೇಟಿ ಮಾಡೋದ್ರ ಸಲುವಾಗಿ ಗಡಿ ವಿವಾದವನ್ನು ಎತ್ತಲೇ ಎತ್ತಿ ಮಾತಾಡ್ತಿರ್ತಾರೆ ಗಡಿ ವಿವಾದ ಕೇಳ್ರಿ ಗಡಿ ಮಠ ಶಾಲೆ ಆಯ್ತು ಈಗ ಸ್ಮಶಾನದ ಮೇಲೂ ಕೂಡ ವಕ್ಫ್ ಕಣ್ಣು ಹಾಕಿದೆ ಮಂಡ್ಯದಲ್ಲಿ ಸ್ಮಶಾನವನ್ನೇ ನುಂಗಿದೆ ವಕ್ಫ್ ಬೋರ್ಡ್ ಪಹಣಿಯಲ್ಲಿ ವಕ್ಫ್ ಆಸ್ತಿ ಅನ್ನೋದನ್ನ ತೆಗೆಯೋದಕ್ಕೆ ಗಡುವು ಕೊಡಲಾಗಿದೆ ಒಂದು ವಾರದ ಗಡುವನ್ನ ಕೊಡಲಾಗಿದೆ ಕೊಪ್ಪ ಗ್ರಾಮಸ್ಥರು ಒಂದು ವಾರದ ಗಡುವು ಕೊಟ್ಟಿದ್ದಾರೆ ಆ ಗ್ರಾಮದ ಸ್ಮಶಾನ ತನ್ನದು ಅಂತ ವಕ್ಫ್ ಬೋರ್ಡ್ ಹೇಳ್ತಾ ಇದೆ ತಿದ್ದುಪಡಿ ಮಾಡದೆ ಹೋದ್ರೆ ಪ್ರತಿಭಟನೆ ಮಾಡ್ತೀವಿ ನ್ಯಾಯ ಸಿಗೋವರೆಗೂ ಪ್ರತಿಭಟನೆ ಮಾಡ್ತೀವಿ ಅಂತ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಗ್ರಾಮಸ್ಥರು ಮುಂದಿನ ಸೋಮವಾರದಿಂದಲೇ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಏನ್ರಿ ಇದು ವಕ್ಫ್ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ ವಕ್ಫ್ ವಿವಾದ ತರ್ಕಕ್ಕೇರ್ತಾ ಇದೆ ಮಂಡ್ಯದಲ್ಲೂ ಕೂಡ ವಕ್ಫ್ ಆಸ್ತಿ ಕಬಳಿಕೆ ಪ್ರಕರಣಗಳು ದಿನಕ್ಕೊಂದರಂತೆ ಹೊರಗಡೆ ಬರ್ತಾ ಇದೆ ಹಿಂದೂ ದೇವಸ್ಥಾನದ ಆಸ್ತಿ ಆಯಿತು ಸರ್ಕಾರಿ ಶಾಲೆಯ ಆಸ್ತಿ ಆಯಿತು ಇದೀಗ ಹಿಂದೂಗಳ ಸ್ಮಶಾನದ ಜಾಗವನ್ನು ಕೂಡ ವಕ್ಫ್ ಕಬಳಿಸಿದೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದ ಸ್ಮಶಾನ ಜಾಗವನ್ನು ವಕ್ಫ್ ಆಸ್ತಿ ಅಂತ ಹೇಳಿ ಬದಲಾವಣೆ ಮಾಡಲಾಗಿದೆ ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ ಸದ್ಯ ನಾನು ಸ್ಥಳದಲ್ಲಿದ್ದೀನಿ ಇದೇ ಸ್ಥಳದಲ್ಲಿ ಸ್ಮಶಾನ ಆಯಿತು ಇದೀಗ ವಕ್ಫ್ ಆಸ್ತಿ ಅಂತ ಹೇಳಿ ಏನು ಆಸ್ತಿಯನ್ನು ವರ್ಗಾವಣೆ ಮಾಡಿರುವಂಥದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ ಗ್ರಾಮದ ಸರ್ವೆ ನಂಬರ್ 438 ಇದೊಂದು ಜಾಗ 1 ಎಕರೆ 37 ಗುಂಟೆ ಜಮೀನಿತ್ತು ಈ ಜಾಗವನ್ನು ಇದೀಗ ವಕ್ಫ್ ಆಸ್ತಿ ಅಂತ ಹೇಳಿ ಬದಲಾವಣೆ ಮಾಡಲಾಗಿದೆ ಇದು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು 2019 ವರೆಗೂ